ಜಯಲಲಿತಾ ಅವರು ಹೇಗೆ ಸರ್, ಅವರ ಒಲವು ಯಾವ ರೀತಿ ಇತ್ತು ಅಂತ? ಕನ್ನಡ ಪರವಾಗಿ ಕಾವೇರಿ ಪರವಾಗಿ ಇಲ್ಲ, ತಮಿಳ್ನಾಡಲ್ಲಿ ಊಟ ಮಾಡ್ತಾ ಇದ್ದೀನಿ, ಆ ನೆಲಕ್ಕೆ ಅವರು ನಿಯತ್ತಾಗಿದ್ದು. ಸರ್, ಬೆಂಗಳೂರಲ್ಲಿ ಆ ಟೈಮಲ್ಲಿ ರೌಡಿಸಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು, ಅಂಡರ್ ವರ್ಲ್ಡ್ ಡಾನ್ಗಳಿದ್ರು ಅಂತ. ಅವ್ರು ಯಾರಾದರೂ ಬಂದು ಕಾಂಟ್ಯಾಕ್ಟ್ ಮಾಡಿದ್ದ ಆ ಥರದ್ದು ಏನಾದರೂ? ಅಲ್ಲ, ನಾವು ರೌಡಿಗಳನ್ನ ಬಳಸ್ಕೊಳ್ಳೋದಾಗಿದ್ರೆ ಯಾವ್ದು ಬೇಕಾದ್ರೂ. ಬಟ್ ಬೆಂಗಳೂರಿಗೆ ಬಂದ ಮೇಲೆ ಸರ್, ಲೈಫ್ ಸೆಟಲ್ಡ್ ಆಯಿತು ಅಂತ ಏನಾದರೂ ಆಯ್ತಾ ನಿಮಗೆ? ಕಷ್ಟದಲ್ಲೇ ಬಂದಿರೋದು, ಕಷ್ಟದಲ್ಲೇ ಸಂಪಾದನೆ ಮಾಡಿರೋದು, ಕಷ್ಟದಲ್ಲೇ ಸಾಲ. ಇವತ್ತು ಬ್ಯಾಂಕಲ್ಲೆಲ್ಲ ಸಾಲ ಇಟ್ಕೊಂಡಿದ್ದೀರಿ. ಕನ್ನಡ ಮೀಡಿಯಂ ಮೂಲಕ ಪ್ರಶ್ನೆ ಮಾಡೋ 100 ಜನ ಇರ್ತಾರೆ. ಕನ್ನಡ ಮೀಡಿಯಂ ಅಲ್ಲಿ ಹೋದ್ರೆ ಹೊಟ್ಟೆ ತುಂಬಲ್ಲ. ಕನ್ನಡದ ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಡುವಂಥ ಕೆಲಸ ಯಾರು ಕನ್ನಡಿಗರು ಮಾಡ್ತಾರೆ, ಅದೊಂದು ಭಾರಿ ನೋವಾಗುತ್ತೆ. ಜಯಲಲಿತಾ ಅವರು ಹೇಗೆ ಸರ್, ಅವರ ಒಲವು ಯಾವ ರೀತಿ ಇತ್ತು ಅಂತ? ಅಲ್ಲ, ನಿಜವಾಗ್ಲೂ ನಾವು ಅವ್ರನ್ನ ಕನ್ನಡದ ಬಗ್ಗೆ ಅವರು ಯಾವಾಗಲೂ ವಿರೋಧನೆ ಇದ್ದಿದ್ದು. ಕನ್ನಡದ ಪರವಾಗಿ ಕಾವೇರಿ ಪರವಾಗಿ ಇಲ್ಲ, ತಮಿಳ್ನಾಡಲ್ಲಿ ಊಟ ಮಾಡ್ತಾ ಇದ್ದೀನಿ, ಆ ನೆಲಕ್ಕೆ ಅವರು ನಿಯತ್ತಾಗಿದ್ರು. ಅಪ್ರಿಷಿಯೇಟ್ ಮಾಡ್ಬೇಕು, ತಮಿಳ್ನಾಡು ಡೆವಲಪ್ಮೆಂಟ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ಅವ್ರು ಫಸ್ಟ್ ಭ್ರಷ್ಟಾಚಾರದ ಹೆಸರಿದ್ರು ಸಹ ಮತ್ತೆ ಆ ಜನರ ಪರವಾಗಿ ವರ್ಕ್ ಮಾಡಿದ್ರು. ತಮಿಳ್ ಜನ ನನ್ನ ಜನ ಅಂತಾನೆ ವರ್ಕ್ ಮಾಡಿದ್ರು, ಯಾವಾಗಲೂ ಕನ್ನಡದ ಪರವಾಗಿ ಇದ್ದಿಲ್ಲ. ಆದ್ರಿಂದ ಯಾರೇ ರಾಜಕಾರಣಿ ಇರ್ಬೋದು, ಆ ರೀತಿ ರಾಜಕಾರಣಿಗಳು ಬೇಕು. ಆ ನೀರನ್ನ ಪಟ್ಬಿಡದೆ ತಗೊಂಡೋಗ್ತಾ ಇದ್ದಿದ್ದು, ಆ ತಮಿಳ್ನಾಡಿನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಿದ್ದು, ಡೆವಲಪ್ಮೆಂಟ್ ಮಾಡಿದ್ರು. ಇಡೀ ತಮಿಳ್ರಿಗೆ ಅಮ್ಮ ಆಗಿದ್ರು, ಸಾಯೋ ತನಕ ಆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಎಡ್ಸ ಬೆಳ್ಳೇಬೇಕು. ನಮ್ಮ ಕನ್ನಡದ ಒಬ್ಬಳು ಮಹಿಳೆ ಅಲ್ಲಿ ಹೋಗಿ ಕೆಲಸ ಮಾಡಿದ್ರು ಆ ಜನಕ್ಕೆ. ಕರೆಕ್ಟ್ ಸರ್, ಅಲ್ಲಿ ಹೋದಾಗೆಲ್ಲ ಕನ್ನಡದಲ್ಲೇ ಮಾತಾಡ್ತಿದ್ರಂತೆ. ಎಸ್ ಎಂ ಕೃಷ್ಣ ಅವರು, ಟಿ ಬಿ ಜಯಚಂದ್ರ ಅವರು ಒಂದ್ಸತಿ ಮೀಟ್ ಮಾಡಕ್ ಹೋಗಿದ್ರಂತೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಕಿಡ್ನಾಪ್ ಕೇಸ್ ವಿಚಾರವಾಗಿ. ಪ್ಯೂರ್ಲಿ ಕನ್ನಡದಲ್ಲೇ ಮಾತಾಡೋರಂತೆ ಸರ್? ಖಂಡಿತವಾಗ್ಲೂ, ಇಲ್ಲಿ ಹುಟ್ಟು ಬೆಳೆದವರು ಅಲ್ವಾ, ಅಯ್ಯ ರಂಜನಿಕಾಂತ್ ಅವರು ಇದ್ದಾರೆ. ಕನ್ನಡದ ಮೇಲೆ ಅಭಿಮಾನ ಇದೆ, ಕನ್ನಡದಲ್ಲಿ ಮಾತಾಡ್ತಾರೆ. ಕನ್ನಡ ಚಿತ್ರರಂಗದ ಬಗ್ಗೆ ಮೊನ್ನೆ ಹೇಳಿದ್ದಾರೆ, ಮುಂಚೆ ಫಸ್ಟ್ ತಮಿಳ್ ಚಿತ್ರ ನೋಡೋರು, ಹಿಂದಿ ಚಿತ್ರ ನೋಡೋರು, ಆಮೇಲೆ ತಮಿಳ್ ಚಿತ್ರರಂಗ ತಿರುಗಿ ನೋಡೋರು, ತಮಿಳಲ್ಲಿ ಯಾವ ಚಿತ್ರ ಬಂದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗವನ್ನು ಇಡೀ ದೇಶ ನೋಡ್ತಾ ಇದೆ. ಕರೆಕ್ಟ್, ಹೌದು. ಅದೇ ನಿಮಗೆ ತಮಿಳ್ ರಜನಿಕಾಂತ್ ಅವರು ದೊಡ್ಡ ಕನ್ನಡದ ಅಭಿಮಾನಿ, ಕನ್ನಡ ಪರವಾಗಿರುವಂಥವ್ರು. ಅವ್ರ ಚಿತ್ರ ಕೊನೆಯ ಸಂದರ್ಭದಲ್ಲಿ ನಾವು ತಡೆ ಹೊಡ್ಡಿದ್ದೀವಿ. ಕನ್ನಡಿಗರ ವಿರುದ್ಧ ಮಾತಾಡ್ದವ, ಕಾವೇರಿ ವಿರುದ್ಧ ಮಾತಾಡ್ದವ ಯಾರಿಗೂ ಬಿಟ್ಟಿದ್ದಿಲ್ಲ. ಆ ರೀತಿ ಹೋರಾಟವನ್ನ ಮಾಡಿರುವಂತಹ ಅನೇಕ ಉದಾಹರಣೆಗಳಿದ್ದಾವೆ. ನಿಮ್ಗೆ ತಮಿಳ್ನಾಡಿಂದ ಯಾವುದು ನೋಟಿಸ್ಗಳು ಬಂದಿಲ್ವ ಸರ್? ತಮಿಳ್ನಾಡಿಂದಲ್ಲ, ತಮಿಳ್ ಅನೇಕ ಜನ ರೌಡಿಗಳು ಎಲ್ಲ ಯಾರು ಯಾರು ಅಂತ ವಿಚಾರಿಸಿರುವಂಥದ್ದು, ಬೆದರಿಕೆ ಹಾಕಿರುವಂಥದ್ದು ಉದಾಹರಣೆಗಳಿದ್ದಾವೆ. ಭಕ್ತವತ್ಸಲಂ ಹೊಡೆದಿರೋದು ನಾವೇನು ಗೊತ್ತಾದವಾಗ, ಈ ತರಗಳ ಅನೇಕ ಸಂದರ್ಭದಲ್ಲಿ ಇದಾವೆ. ಓಕೆ, ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸರ್, ಬೆಂಗಳೂರಲ್ಲಿ ಆ ಟೈಮಲ್ಲಿ ರೌಡಿಸಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇತ್ತು, ಅಂಡರ್ ವರ್ಲ್ಡ್ ಡಾನ್ಗಳಿದ್ರು. ಅವ್ರು ಯಾರಾದರೂ ಬಂದು ಕಾಂಟ್ಯಾಕ್ಟ್ ಮಾಡಿದ್ದ ಆ ಥರದ್ದು ಏನಾದರೂ? ಅಲ್ಲ, ನಾವು ರೌಡಿಗಳನ್ನ ಬಳಸ್ಕೊಳ್ಳೋದಾಗಿದ್ರೆ ಯಾವ್ದು ಬೇಕಾದ್ರೂ ಬಳಸ್ಕೊ. ನನಗೆ ಈ ರೌಡಿಗಳ ಮೇಲೆ ಈ ಬೆದರಿಕೆಗೆಲ್ಲ ನಮ್ಗೆ ಭಯನೇ ಇದ್ದಿಲ್ಲ. ಆಮೇಲೆ ನಮ್ಗೆ ಅವರಿಂದ ನಮ್ಗೇನು ಆಗ್ಬೇಕಾಗಿರುವಂಥದ್ದು ಏನಿಲ್ಲ. ತುಂಬ ಜನ ನಮಗೆ, ನಾವು ಜೈಲಿಗೆ ಹೋದಾವಾಗ ನಮ್ಮ ಜೊತೆಗೆ ಇವರು ತನ್ವೀರ್ ಅಹಮದ್, ಭೂಗತ ಲೋಕ ತನ್ವೀರ್ ಅಹಮದ್, ಶಿವಾಜಿನಗರ ಅವರೇ ನಮ್ಗೆ ಚಾಪಿಗಳು ತಂದು ಕೊಡ್ತಾ ಇದ್ರು, ಮಿಶರ್ ತಂದು ಕೊಡ್ತಾ ಇದ್ರು. ಆಮೇಲೆ ಕಲೀಂ ಅಂತ ಒಬ್ಬ ಕಾರ್ಪೊರೇಟರ್, ಈಗ ಆಕ್ಚುಲಿ ಅವ್ರ ಮಗ ಒಳ್ಳೆ ಎಜುಕೇಟೆಡ್ ಸರ್, ಏನೋ ಡಿಗ್ರಿ ಏನೋ ಪಾಸ್ ಮಾಡಿ ಏನೋ ಚೆನ್ನಾಗಿದ್ದಾನೆ. ಇನ್ನೊಬ್ಬ ತನ್ವಿ, ಇನ್ನೊಬ್ಬ ಇದಕ್ಕೆ ಕಲಂ ಅಂತ, ಕಲೀಲ ಕಲಂ ಅಂತ ಕಾರ್ಪೊರೇಟರ್ ಆಗಿದ್ದ. ಅವನು ಬೆಳಿಗ್ಗೆ ಆದ್ರೆ ಫಸ್ಟ್ ಮಸಾಲೆ ದೋಸೆ ಕಳ್ಸೋದು ನಾವು ಜೈಲಿಗೆ ಹೋದ. ಅವ್ರು ನಮ್ಮ ಜೊತೆಗೆ ಬಂದು ಸೇರ್ಕೊಂಡವಾಗ ಪ್ರವೀಣ್, ಡಬಲ್ ರೋಡ್ ಪ್ರವೀಣ್ ಬರ್ತಾರೆ ನಮ್ಮ ಜೊತೆ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಕನ್ನಡದ ಹೋರಾಟಕ್ಕೆ ಬನ್ನಿ ಅಂತ. ಅವಾಗಲೇ ಪೊಲೀಸ್ ನಮ್ಮ ಜೊತೆ ಸೇರಿದವರು ಅವ್ರು ಎನ್ಕ್ವೈರಿ ಮಾಡ್ತಾ ಇದ್ರು, ಒಂದೆರಡು ಜಾಸ್ತಿ ಎನ್ಕ್ವೈರಿ ಮಾಡ್ತಾ ಇದ್ರು ಅವ್ರಿಗೆ. ಆದರೆ ಆ ಥರ ನೆಟ್ವರ್ಕ್ ಬೇಕಂದಿದ್ರೆ ಭೂಗತ ಲೋಕದ ನೆಟ್ವರ್ಕ್ಗಳು ನಮಗೆ ಭಾರಿ ಈಸಿ ಸಿಗೋ. ನಮಗೆಲ್ಲರೂ ಚೆನ್ನಾಗಿದ್ರು. ನಾವು ಯಾವತ್ತೂ ಸಹ ಈ ಭೂಗತ ಲೋಕದ ದೊರೆಗಳ ಜೊತೆ ಆಗಲಿ, ರೌಡಿಗಳ ಜೊತೆ ಆಗಲಿ, ಆ ಕೆಲಸ ರೌಡಿಸಮ್ ಅಲ್ಲ, ನಮಗೆ ಅದು ಇಷ್ಟನೂ ಇದ್ದಿಲ್ಲ. ಹೋರಾಟಗಾರರಾಗಿ ಇದ್ರೆ ನಾವು ಎಲ್ಲರನ್ನೂ ಮೀರಿಸ್ಬೋದು. ಅಟ್ ಲೀಸ್ಟ್ ಯಾರಾದರೂ ಇಲ್ಲ ಸರ್, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಾವು ನಿಂತ್ಕೋತೀವಿ ನಿಮ್ಮ ಜೊತೆ. ಖಂಡಿತ ಹೋಗ್ಲಿ, ಅದು ಎಲ್ಲರೂ, ಎಲ್ಲ ಭೂಗತ ದೊರೆಗಳು ಸಹ ನಮ್ಮ ಜೊತೆಗೆ ಕನ್ನಡದ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ. ಆಮೇಲೆ ನಮ್ಮ ತಂಡೆಗೆ ಯಾರೂ ಬರ್ತಾ ಇಲ್ಲ, ಪ್ರೀತಿ ಮಾಡೋರು ನಮ್ಮನ್ನೆಲ್ಲ, ಪ್ರೀತಿ ಮಾಡೋರು. ಯಾರ ಹತ್ರ ನಾವು ಹಣಕ್ಕೂ ಹೋಗಿಲ್ಲ, ಇದಕ್ಕೆ ಹೋಗಿಲ್ಲ, ಅಂದ್ರೆ ನಮ್ಗೆಲ್ಲ ಊಟ ತಂದು ಕೊಡೋರು ತುಂಬಾ ಜನ, ಊಟಕ್ಕೆಲ್ಲ ಕರೆಯೋರು. ಯಾರ್ಯಾರು ಸರ್? ತನ್ವೀರ್ ಜೈಲಲ್ಲಿ, ಕಲೀಮು, ಆಮೇಲೆ ಇಸ್ತಿಯಾ ಕಾಮತ್ ಅವರು, ರೋಹಿತ್ ಅವರು, ಮುತ್ತಪ್ರಯ ಅವರು, ಎಲ್ಲರೂ ನಮ್ಮ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಇದ್ರು. ಬಟ್ ನಾವು ಯಾವುದೇ ಕಾರಣಕ್ಕೂ ಅದರಿಂದ ಏನೂ ಆಗಲ್ಲ ಸಮಾಜಕ್ಕೆ. ನಮ್ಮ ಉದ್ದೇಶ ಸಮಾಜಕ್ಕೆ ಒಳ್ಳೇದು ಮಾಡೋದು ಇರಬೇಕು ಬಿಟ್ರೆ, ಕರೆಕ್ಟ್,
ಬಿಟ್ಟರೆ ಬೇರೆ ಏನಿದ್ದಿಲ್ಲ. ಅಗ್ನಿ ಶ್ರೀಧರ್ ಅವರು ಒಡಿಸಾಮಲ್ಲಿ ಇದ್ರು ಜನಪರವಾಗಿ ಕೆಲಸ ಮಾಡ್ತಾರೆ, ಹಿಂದುಳಿದ್ರ ಪರವಾಗಿ ಇದಾರೆ ಅಗ್ನಿ ಶ್ರೀಧರ್ ಅವರು, ತುಂಬಾ ಜನ ಅನೇಕ ಜನ ಇದ್ದಾರೆ. ಜೇಡರಲ್ಲಿ ಕೃಷ್ಣಪ್ಪ ಅವರು ಒಂದು ಟೈಮಲ್ಲಿ ರೌಡಿ ಆಗಿರ್ತಾರೆ ಯಾವ್ದೋ ಕಾರಣದಿಂದ, ಅವ್ರು ಎಷ್ಟೊಂದು ಜನಕ್ಕೆ ತಾಳಿ ಕೊಟ್ಟಿದ್ದಾರೆ, ಎಷ್ಟೊಂದು ಡೆವಲಪ್ಮೆಂಟ್ ಮಾಡಿ ಕೆಂಪೇಗೌಡ ರೆಸ್ ಅಲ್ಲಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ. ಕರೆಕ್ಟ್, ಉದ್ದೇಶ ಬೇರೆ ಇರ್ಬೋದು. ಎಲ್ಲ ರೌಡಿಗಳಿಗೆ ಯಾವ್ದೋ ಒಂದು ಉದ್ದೇಶದ ರೌಡಿ ಆಗ್ತಾರೆ ಬಿಟ್ರೆ ಕನ್ನಡದ ಪರವಾಗಿ ನಾಡ ಪರವಾಗಿ ಎಲ್ಲ ರೌಡಿಗಳು ಇದ್ದಾರೆ. ತಮಿಳ್ ರೌಡಿಗಳು ಸಹ ಕನ್ನಡ ಹೋರಾಟಗಾರನ್ನು ಇಷ್ಟಪಡೋರು ಇದ್ದಾರೆ. ಓ, ತುಂಬಾ ಜನ ಇದ್ದಾರೆ. ಈ ಕೊತ್ವಾಲ್ ಇಲ್ಲ ಸರ್, ಅವ್ರನ್ನೆಲ್ಲ ನೋಡಿಲ್ಲ. ನೋಡಿಲ್ಲ, ಕೊತ್ವಾಲ್ ಜಯರಾಜ್ ಅವರು ಕನ್ನಡಕ್ಕಾಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ನಾನು ಕೇಳಿದ್ದೀನಿ. ಓಕೆ, ಕೊತ್ವಾಲ್ ಅವ್ರ ಬಗ್ಗೆ ಗೊತ್ತಿಲ್ಲ. ಜಯರಾಜ್ ಅವರು ಅವ್ರನ್ನ ಭೇಟಿ ಮಾಡಿದ್ದೀಯಾ ಸರ್? ಜಯರಾಜ್ ಅವರು ಇಲ್ಲ, ನಾನು ಅವ್ರನ್ನ ನೋಡಿಲ್ಲ, ನಾನು ಚಿಕ್ಕವ್ರು. ಓಕೆ, ಬಟ್ ಬೆಂಗಳೂರಿಗೆ ಬಂದ ಮೇಲೆ ಸರ್ ಲೈಫ್ ಸೆಟಲ್ಡ್ ಆಯ್ತು ಅಂತ ಏನಾದರೂ ಆಯ್ತಾ ನಿಮಗೆ, ಲೈಕ್ ಎಸ್ ವೆಲ್ ಸೆಟಲ್ಡ್ ಆಗಿದ್ದೀವಿ? ಯಾರು ನಾವು? ಹಾಂ ಸರ್, ನಾವು ಸಹಜವಾಗಿ ಕಷ್ಟದಲ್ಲೇ ಬಂದಿದ್ದ. ಹೇಗೆ? ನಾವು ಕಷ್ಟದಲ್ಲೇ ಬಂದಿರೋದು, ಕಷ್ಟದಲ್ಲೇ ಸಂಪಾದನೆ ಮಾಡಿರೋದು, ಕಷ್ಟದಲ್ಲೇ ಸಾಲ. ಇವತ್ತು ಬ್ಯಾಂಕ್ ಅಲ್ಲೆಲ್ಲ ಸಾಲ ಇಟ್ಕೊಂಡಿದ್ದೀರಿ, ಎಷ್ಟು ಸಾಲ ಆಗುತ್ತೆ ಅಷ್ಟೆಲ್ಲ ಮೈ ಮೇಲಿದೆ, ಅದನ್ನೆಲ್ಲ ತಿಳಿಸ್ಬೇಕಲ್ಲ, ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದಾರೆ. ಓಕೆ ಸರ್, ಮಗ ಈಗ ಫಿಲ್ಮ್ ಇಂಡಸ್ಟ್ರಿಗೂ ಕೂಡ ಬಂದಿದ್ದಾರೆ, ಮೂವಿ ಕೂಡ ಆಯ್ತು, ಸೊ ವಾಟ್ ನೆಕ್ಸ್ಟ್ ಅಂತ? ಇಲ್ಲ, ಆ ಮಗ ಒಂದು ಸಿನಿಮಾ ಸೈರನ್ ಅಂತ ಮಾಡಿದ್ರು, ಸ್ವಲ್ಪ ಪರವಾಗಿಲ್ಲ ಓಡ್ತು. ಎರಡನೇ ಸಿನಿಮಾ ಪರ್ವಿನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ, ಕನ್ನಡ ಸೇರಿ ಏಳು ಭಾಷೆಯಲ್ಲಿ ಬರ್ತಾ ಇದೆ, ಅದ್ಭುತ ಸಿನಿಮಾ ಮಾಡ್ತಾ ಇದಾರೆ. ಅವನಿಗೂ ಸ್ವಲ್ಪ ರೆಮಿನೇಷನ್ ಕೊಟ್ಟಿದ್ದಾರೆ, ಮತ್ತೆ ನಮ್ಮ ಸ್ನೇಹಿತರುಗಳೇ ಏಳು ಭಾಷೆಯಲ್ಲಿ ಸಿನಿಮಾ ತೆಗಿತಾ ಇದಾರೆ. ಖುಷಿ, ಭಗವಂತ ಏನೋ ಒಳ್ಳೆ ಕೆಲಸ ಮಾಡಿದ್ರೆ, ಭಗವಂತ ಜನ ಏನ್ ಮಾಡಿದ್ರು ಈ ಭಗವಂತ ಕೈ ಬಿಡಲ್ಲ ಅಂತಾರಲ್ಲ. ಕರೆಕ್ಟ್, ಇಷ್ಟೆಯಿಂದ ಮಾಡಿದಾಗ ಎಲ್ಲಾರು ಒಂದ್ ಕಡೆ ಭಗವಂತ ಆಶೀರ್ವಾದ ಮಾಡ್ತಾರಂತೆ. ಸರ್, ನಿಮ್ಮ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಹಂತದ ಲೀಡರ್ಗಳು ಹುಟ್ಕೊಂಡಿಲ್ಲ ಅಂತ ಕನ್ನಡ ಹೋರಾಟಕ್ಕಾಗಿ? ನಮ್ಮನ್ನೇ ಹೋರಾಟ ಮಾಡೋಕೆ ಬಿಟ್ಟಿಲ್ಲ ಪೊಲೀಸ್ ಮತ್ತೆ ವ್ಯವಸ್ಥೆ, ಸರ್ಕಾರ ವ್ಯವಸ್ಥೆಗಳು. ಇನ್ನು ಮುಂದಿನ ಪೀಳಿಗೆ ಬರೋಕೆ ತುಂಬಾ ಕಷ್ಟ. ಅದ್ರ ನಡುವೆ ಒಂದ್ ಯಾವ್ದೋ ಒಂದು ಕಿಚ್ಚು ರುಚು ಯಾವ್ದೋ ಒಂದ್ ಕಡೆ ಎಲ್ಲಿಂದ ಹಾಗೆ ಆಗುತ್ತೆ. ಕನ್ನಡಕ್ಕೆ ಯಾರು ಕಮ್ಮಿ ಆಗಲ್ಲ, ಕನ್ನಡ ತಾಯಿ ಯಾವತ್ತು ಬಂಜಿ ಆಗೋದಿಲ್ಲ. ನಾವು ಕನ್ನಡನ ಉಳಿಸ್ಕೊಳ್ಳೇಬೇಕು. ಕನ್ನಡ ಇದ್ರೇನೆ ನಮ್ದು ಏನ್ ಹೇಳ್ತೀವಿ ಫಸ್ಟ್, ಯಾವ್ದಪ್ಪ ನಮ್ಮ ಮನೆ ನಮ್ಮ ಊರು ಹೇಳ್ತೀವಿ, ನಮ್ಮ ಜಿಲ್ಲೆ ಹೇಳ್ತೀವಿ, ನಮ್ಮ ನಾಡಂದ ನಮ್ಮ ಭಾಷೆ ಅಂದಾವ ಪ್ರತಿಯೊಬ್ಬನಿಗೂ ಅದು ಆತ್ಮದಲ್ಲಿ ಇದ್ದೇ ಇರುತ್ತೆ. ಕೆಲವ್ ರೋಡಿಗೆ ಬರೋಕ್ಕಾಗಲ್ಲ, ಹೌದು, ಹೆಂಗೋ ಟ್ವಿಟ್ಟಲ್ಲೋ ಫೇಸ್ಬುಕ್ ಅಲ್ಲೋ ಲೈವ್ ಮಾಡಿ ಏನೋ ಒಂಥರ ಕನ್ನಡದ ಕಿಚ್ಚು ಎಲ್ಲೂ ಆಸಕ್ಕಾಗಲ್ಲ. ಅದು ಕನ್ನಡ ಅನ್ನೋದು ಪ್ರತಿಯೊಬ್ಬನಿಗೆ ಇರುತ್ತೆ, ಯಾವ ಪಕ್ಷದಲ್ಲಿ ಇರ್ಬೋದು, ಯಾವ ಧರ್ಮದಲ್ಲಿರ್ಬೋದು, ಯಾವ ಜಾತಿಯಲ್ಲಿ ಇರ್ಬೋದು. ನಿಜ, ಹೌದು, ಕನ್ನಡ ಅನ್ನೋದು ಬಿಟ್ಟು ಯಾರೂ ಇರಲ್ಲ. ನಿಮಗೆ ಯಾರು ಸರ್ ಗುರುಗಳು ಯಾರಾಗಿದ್ರು ಅಂತ ಹೋರಾಟಕ್ಕೆ? ರೈಲ್ವೆ ಗಿರಿಯಪ್ಪ ಅಂತ ಅವ್ರ ಗುರುಗಳು, ಜನಗಿರೆ ಅವರು, ಅವ್ರ ಗುರುಗಳು, ಅವ್ರ ಸಿದ್ಧಾಂತಗಳೆಲ್ಲ ಕೆಲ ಪಾಲಿಸ್ಕೊಬರ್ತಾ ಇದೀವಿ. ಆಮೇಲೆ ನಾವೆಲ್ಲ ಸ್ವಾಭಿಮಾನಿಗಳು, ನಮ್ಮ ಹತ್ರ ನಾವು ಹೇಗೆ ಇದ್ರು ಕನ್ನಡಕ್ಕಾಗಿಯೇ ಇರ್ಬೇಕು ಕನ್ನಡ ಅಷ್ಟೇ. ಆದ್ರೆ ಇವತ್ತಿನ ಪರಿಸ್ಥಿತಿ ನಾವು ಕನ್ನಡ ಅನ್ನಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ನಾವು ಕನ್ನಡ ಏನಪ್ಪ, ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದ್ಯಾ, ಕನ್ನಡ ಮೀಡಿಯಂ ಮುಖ ಪ್ರಶ್ನೆ ಮಾಡೋ 100 ಜನ ಇರ್ತಾರೆ. ಕನ್ನಡ ಮೀಡಿಯಂ ಅಲ್ಲಿ ಹೋದ್ರು ಹೊಟ್ಟೆ ತುಂಬಲ್ಲ. ಇವತ್ತಿನ ಕನ್ನಡದ ಮಕ್ಕಳಿಗೆ ಕನ್ನಡವನ್ನ ಹೇಳ್ಕೊಡುವಂತ ಕೆಲಸ ಯಾರು ಕನ್ನಡಿಗರು ಮಾಡ್ತಾರೆ? ಅದೊಂದು ಭಾರಿ ನೋವಾಗತ್ತೆ. ಎಲ್ಲ ಇಂಗ್ಲಿಷ್ ಮಾಧ್ಯಮ ಹೋಗಿ 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 ಕಲೀಲಿ, ಬದುಕಿನ ಭಾಷೆ ಬೇಕು. ಆದ್ರೆ ಕನ್ನಡನ ಮರ್ತೇ ಬಿಟ್ರೆ ಕರುಳಿನ ಭಾಷೆ ಎಲ್ಲ ಹೋಯ್ತು. ನಮ್ಮ ತಾಯಿ ನಾವು ಮರ್ತಂಗಲ್ವಾ? ಹೌದು, ತಾಯಿನ ಇಟ್ಕೊಂಡು ನಾವು ಬೇರೆ ಭಾಷೆಗಳನ್ನ ಕಲಿಬೇಕು, ಬೇರೆಯವ್ರನ್ನ ನಾವು ಪ್ರೀತಿ ಮಾಡೋಣ. ಅವೆಲ್ಲ ಭಾರತೀಯರು, ಒಂದೇ ರಾಷ್ಟ್ರ, ಒಂದೇ ದೇಶ, ಒಂದೇ ಅಂತಾರೆ. ಅದು ಬೇಕು, ಅದ್ರ ನಡುವೆ ನಮ್ಮ ತನ ಬಿಟ್ಟು ಹೋದ್ರೆ ನಾವೆಲ್ಲಿ ಮತ್ತೆ ಕನ್ನಡಿಗರಂತೆಲ್ಲ ಉಳ್ಕೊಂತೀವಿ? ಅಸ್ತಿತ್ವ ಇರಬೇಕು ನೋಡಿ. ಎಷ್ಟೋ ಜನ ಜೀವನ ಆರಿಸ್ಕೊಂಡು ದುಬೈಯಲ್ಲೋ, ಫಾರಿನಲ್ಲೋ, ಅಮೇರಿಕದಲ್ಲೋ, ಅಲ್ಲೆಲ್ಲ ಇರ್ತಾರೆ. ಅಲ್ಲೇ ಕನ್ನಡದ ಕೆಲಸ ಹೇಗೆ ಮಾಡ್ತಾರೆ ಅಂದ್ರೆ ನಮಗೆ ನಾಶಿ ಆಗುತ್ತೆ. ಹೌದು, ಅಷ್ಟೊಂದು ಜನ ಕೆಲಸ ಅವ್ರಿಗೆ ಬೆಳಕೆ ಬರಲ್ಲ. ಆ ಹೋಟೆಲಲ್ಲಿ ಕನ್ನಡ ಹೆಸರಿಡುವಂತದ್ದು, ಈ ತರ ಎಲ್ಲ ತುಂಬಾ ಜನ ನೋಡ್ತಾ ಇರ್ತೀವಲ್ಲ. ಅಲ್ಲೋಗಿ ಕನ್ನಡ ರಾಜ್ಯೋತ್ಸವ ಮಾಡುವಂತದ್ದು, ಕನ್ನಡದ ಬಗ್ಗೆ ಪ್ರೀತಿ ಮಾಡುವಂತವ್ರು. ಇಲ್ಲಿಂದ ಅಲ್ಲಿ ಏನಾದ್ರು ಕಾರ್ಯಕ್ರಮ, ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ರೆ ನಮ್ಮ ಅದರಲ್ಲೂ ನಮ್ಮ ವಿಶೇಷವಾಗಿ ನಮ್ಮ ಸೌತ್ ಕೇಂದ್ರದ ಬ್ಯಾರಿಸ್ ಹುಡುಗರು ನೋಡ್ತಾ ಇದೀನಿ, ಅವ್ರು ಕ್ರಿಕೆಟ್ ಮಾಡಿದ್ರು ಅವ್ರು ಪಕ್ಕ ಅಲ್ಲಿ ನಮ್ದೊಂದು ಬೈಟ್ಸ್ ತಗೊಂಡೋಗ್ತಾರೆ. ಅಷ್ಟೊಂದು ಪ್ರೀತಿ ಇಡ್ತಾರೆ. ಅವೆಲ್ಲ ಇವೆಲ್ಲ ಮಾಡ್ಕೊಂಡಿರುವಂತದ್ದು ಕೆಲವೆಲ್ಲ ಕನ್ನಡಿಗರೆಲ್ಲ ಒಟ್ಟಾಗಿದ್ರೆ ಕನ್ನಡ ಬೆಂಕಿ ಹಚ್ಚುವವರು ಇದ್ದೇ ಇರ್ತಾರೆ. ಕನ್ನಡದ ವಿರುದ್ಧ, ಕರ್ನಾಟಕದ ವಿರುದ್ಧ, ಧರ್ಮಗಳ ವಿರುದ್ಧ, ಜಾತಿಗಳ ವಿರುದ್ಧ ಬೆಂಕಿ ಹಚ್ಚಿ ಕೈ ಕಾಯಿಸ್ಕೊಳ್ಳೋದು ತುಂಬ ಜನ ಇರ್ತಾರೆ, ಚಳಿಯನ್ನು ಕಾಯಿಸ್ಕೊಳ್ಳೋದು. ಆದ್ರೆ ನಾವು ಕನ್ನಡಿಗೆ ಹುಷಾರಾಗಿರ್ಬೇಕಾಗತ್ತೆ, ನಮ್ಮ ಭಾಷೆ ಧರ್ಮವನ್ನು ಉಳಿಸ್ಕೊಳ್ಳುವಂತ ಕನ್ನಡ ಧರ್ಮವನ್ನು ಉಳಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಸರ್, ಹೋರಾಟ ಹೇಗಿರ್ಬೇಕು ಮತ್ತೆ ಅಪ್ಡೇಟ್ ಯಾವ ತರ ಆಗ್ಬೇಕು ಅಂತ? ಹೋರಾಟಕ್ಕೆ ನಿಂತರೆ ಗೆದ್ದ ತನಕ ನಾವು ಬಿಡಬಾರ್ದು. ಬದಲಾವಣೆ ತರೋ ತನಕ ಹೋರಾಟ ಮಾಡಿದ್ರೆ ಮಾತ್ರ ಹೋರಾಟ ಯಶಸ್ವಿ ಸಾಧ್ಯ. ಆದ್ರಿಂದ ಹೋರಾಟ ಅದ್ಭುತವಾಗಿರ್ಬೇಕು, ಪ್ರಾಮಾಣಿಕವಾಗಿರ್ಬೇಕು, ಕನ್ನಡಿಗರನ್ನ ಸೆಳೆಯೋ ತರ ಇರ್ಬೇಕು. ಕನ್ನಡ ಪರವಾದ ಸರ್ಕಾರ ಬರೋ ತನಕ ಕನ್ನಡದ ಹೋರಾಟ ಇರ್ಬೇಕು. ಅವ್ರು ಯಾರೇ ಕನ್ನಡದ ಸರ್ಕಾರ ಮಾಡ್ತೀವಿ ಅಂದಾಗ ಅವ್ರ ಜೊತೆ ನಾವು ಎಷ್ಟು ಬೇಕಾದರೂ
ಅದಾಗದೇ ಇರೋ ಕೆಲಸ ಸದ್ಯಕ್ಕಂತೂ ಆಗಲ್ಲ. ಸಮಯ ಬರ್ಬೇಕಾಗತ್ತೆ, ಕಾಲ ಕಾಯ್ಬೇಕಾಗತ್ತೆ, ಅಂತ ಲೀಡರ್ ಎಲ್ಲಿ ಹುಡ್ತಾರೆ ನೋಡ್ಬೇಕಾಗತ್ತೆ. ಸರ್, ನಿಮ್ಗೆ ಯಾವತ್ತು ಎಲೆಕ್ಷನ್ಗೆ ನಿಲ್ಬೇಕು ಅಥವಾ ಗೆಲ್ಬೇಕು ಅಂತ ಏನು ಇರಲಿಲ್ಲ? ನನಗೆ ಚುನಾವಣೆಗೆ ಚುನಾವಣೆ ನಿಲ್ಲಕ್ ಆಗಲ್ಲ, ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಹೆಂಡ ಹೌದು ಇದ್ರೇನೆ ಚುನಾವಣೆ. ಅಂದ್ರೆ ಅನೇಕ ಜನರಿಗೆ ಸೋಲಿನ ರುಚಿಯನ್ನು ಸೋಲಿಸಿರುವ ತೋರಿಸಿದೀವಿ. ಕನ್ನಡಿಗರ ವಿರುದ್ಧ ಇದಾವಾಗ ಏನ್ ಮಾಡ್ಬೇಕು, ಏನ್ ಸೋಲ್ಸ್ಬೇಕಂತ ಸೋಲ್ಸುವಂತ ಕೆಲಸ ಮಾಡಿದೀವಿ. ಕೆಲವ್ರು ಗೆಲ್ಸುವಂತ ಕೆಲಸ ಮಾಡಿದ್ವಿ. ನಮ್ಗೆ ಕನ್ನಡದ ಪರವಾಗಿ ಯಾರು ಇರ್ತಾರೆ ಅವ್ರನ್ನ ಗೆಲ್ಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ಬೇಕು. ಆ ಕೆಲಸ ಒಂದು ಮಾಡಿ ನೋಡಿ.